ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಮಧ್ಯದಲ್ಲಿ ರಾಜಕೀಯ ಸಮರ ಶುರುವಾಗಿರುವಂಥದ್ದು ಕರ್ನಾಟಕದಲ್ಲೂ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಮ ಮಂದಿರ ರಾಜಕೀಯ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ಕೊಡದ ರಾಜ್ಯ ಇದೇ ವಿಚಾರವನ್ನ ದೊಡ್ಡದು ಮಾಡಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಈಗ ರಾಮ ಮಂದಿರವೇ ಉದ್ಘಾಟನೆಯಾಗಿದೆ ಈಗ ಆ ವಿಚಾರವನ್ನ ಇಟ್ಟುಕೊಂಡು ಇವರು ಏನು ಹೋರಾಟ ಮಾಡ್ತಾರೆ ಅಂತ ನೋಡಬೇಕು ಅಂದ್ರಿಂದ ಕುತೂಹಲವನ್ನ ಜೊತೆ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಕೂಡ ಅಚ್ಚರಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಹೇಳಿದ್ದಾರೆ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಯಾವಾಗ ಶ್ರೀರಾಮ್ ಚಂದ್ರೆ ಹೋಗ್ತೀನಿ ಶ್ರೀರಾಮ್ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿದೆ ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಆಮೇಲೆ ಇವತ್ತಿನ ಇದಕ್ಕೆ ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ ರಾಜಕೀಯಗೊಳಿಸ್ತಾ ಇದ್ದಾರೆ ರಾಜಕೀಯಗೊಳಿಸ್ಬಾರ್ದು ಜೈ ಶ್ರೀರಾಮ್ ನಾವು ಹೇಳಲ್ವಾ ಅದು ಯಾರು ಒಬ್ರದ್ದು ಸ್ಲೋಗನ್ ಅಲ್ಲ ಈ ಸಮಾಜದ ಶ್ಲೋಗನ್ ಜೈ ಶ್ರೀರಾಮ್ ನಾವು ಹೇಳ್ತೇನೆ ಜೈ ಶ್ರೀರಾಮ್ ಅದೇನು ತಿಳ್ಕೊಂಡ್ರೆ ನಮಗೆ ನಮ್ಮ ಸತ್ತು ತಿಳ್ಕೊಂಡವರು ಕೆಲವರು ಅಲ್ಲಿ ಇಲ್ಲ ಅವನಿಗೆ ಜೈ ಅನ್ನೋದಕ್ಕೆ ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್ ನೀವು ಹೇಳಲ್ವಾ ಹೇಳಿ ಒಂದು ಸರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿದ್ವಿ ಸಿದ್ದರಾಮಯ್ಯ ಅವರು ಹೇಳಿದಂತ ಮಾತುಗಳು ಜೈ ಶ್ರೀರಾಮ್ ಮಧು ಸಿದ್ದರಾಮಯ್ಯ ಹೇಳಿದ್ದು ಜೈ ಶ್ರೀರಾಮ್ ಇದು ಇದೆ ಇದೇ ಅಂತ ದ್ವಂದ್ವ ನಾನು ಆಗಲೇ ಹೇಳಿದ್ದು ಈಗ ಓಕೆ ಅವರು ಏನೋ ಇಲ್ಲಿ ರಾಮ ಇಲ್ವ ಹೋಗ್ಬೇಕಂತ ಹೇಳ್ತಾರೆ ಒಂದು ಕಡೆ ಜೈ ಶ್ರೀರಾಮ್ ಹೇಳ್ತಾರೆ ಏನೋ ಇದು ಒಬ್ರಿಗೆ ಅಂತಾರೆ ಇವರು ಈಗ ಹೇಳ್ತಾ ಇರೋದ್ರಿಂದ ಅದು ಒಬ್ರಿಗೆ ಸೇರಿದ್ದು ಅಂತ ಅನಿಸ್ತಾ ಇದೆ ಮೊದಲಿಂದ ಹೇಳ್ಕೊಂಬಂತಿದ್ದರೆ ಯಾರು ಈ ಥರ ಡಿಸ್ಪ್ಯೂಟ್ಗಳು ಬರ್ತಿರ್ಲಿಲ್ಲ ಒಂದು ಅದು ಒಂದು ಭಾಗ ಇನ್ನೊಂದು ಇದು ಕರ್ನಾಟಕ ಈಗ ಇನ್ನು ಸಾಂಸ್ಕೃತಿಕ ರಾಯಭಾರಿ ಮಾಡಿದರೆ ಅಣ್ಣ ಬಸವಣ್ಣನವರನ್ನ ಅವರ ಒಂದು ಏನು ಕಾಯಕವೇ ಕೈಲಾಸ ಹಂಗಾಗಿ ನಾವು ರಜಾ ಕೊಟ್ಟಿಲ್ಲ ಅನ್ನೋ ಥರ ಅವ್ರು ಹೇಳ್ಕೊಬೋದು ಓಕೆ ಸಹಜ ಆದ್ರೂ ಓದ್ಕೊಳ್ಳೋಣ ಆದರೆ ಇಂಥ ವಿಚಾರಗಳಲ್ಲಿ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದಕ್ಕೂ ಭಜರಂಗಿ ಬ್ಯಾನ್ ಮಾಡ್ತೀವಿ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಸೊ ಅಲ್ಲಿ ಆಂಜನೇಯ ಬೇರೆ ಆಗ್ತಾನೆ ಸಂಘಟನೆ ಬೇರೆ ಆಗುತ್ತೆ ಸೊ ಇಂಥ ವಿಚಾರಗಳಲ್ಲಿ ಭಾವನಾತ್ಮಕ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ದ್ವಂದ್ವ ಕಂಡು ಬಂದಿದ್ರಿಂದನೇ ಆ ಕಂಟಿನ್ಯೂಟಿ ಮೇಲಿಂದ ಕೆಡವರಿಂದನೇ ಅದು ಹಂಗೆ ಹರಿತಾ ಇದೆ ಅನ್ನೋ ಅನಿಸ್ತಾ ಇದೆ ಗುಡಿ ಅಲ್ಲ ಜನ ಕೇಳಿದ್ದಷ್ಟೇ ಎಲ್ಲ ಕಡೆನೂ ಹಾಗಿದ್ರೆ ಎಲ್ಲ ಸಮಯದಲ್ಲೂ ರಜೆ ಕೊಡಬಾರ್ದಲ್ವಾ ಹೌದು ಎಕ್ಸಾಕ್ಟ್ ಬೇರೆ ಕಡೆನೂ ರಜಾ ಕೊಡಬಾರ್ದು ಬೇರೆದಕ್ಕೂ ರಜಾ ಕೊಡಬಾರ್ದು ಮತ್ತು ಏನು ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಕೇಳಿದರೆ ಅಯೋಧ್ಯೆ ಅಲ್ಲಿ ಅದನ್ನೇ ಯಾಕೆ ಅಯೋಧ್ಯೆಯಲ್ಲಿರೋ ಶ್ರೀರಾಮ ಮಂದಿರನ ಯಾಕೆ ಕೊಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಮತ್ತು ಯಾಕೆ ನೀವು ವೆಕಾಮಸಿ ಮದಿನಾಗೆ ಹೋಗ್ತೀರ ಅಂತ ಪ್ರಶ್ನೆ ಬರುತ್ತೆ ಯಾಕೆ ಯುರುಸಲಮ್ಗೆ ಹೋಗ್ತೀರಾ ಅಂತ ಪ್ರಶ್ನೆ ಬರುತ್ತೆ ಇಂಥ ಹಲವಾರು ಪ್ರಶ್ನೆಗಳು ಸಹಜವಾಗಿ ಪ್ರಶ್ನೆಗಳ ಜೊತೆ ಪ್ರಶ್ನೆಗಳು ಹುಡ್ತಾವು ಖಂಡಿತವಾಗಿ ಬಟ್ ಅಲ್ಲೇ ಸಿದ್ದರಾಮಯ್ಯವ್ರು ಜೈ ಶ್ರೀರಾಮ್ ಹೇಳಿದ್ದು ನಾವು ನೋಡ್ತಿದ್ದೀವಿ ಆದರೆ ಅವ್ರು ಹೀಗೆ ಸುಮ್ಮನೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಹೇಳೋದಕ್ಕೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳೇನು ನಾ ಅದನ್ನು ಒಂದು ನೀವು ಬೆಳ ಚೆಲ್ಲೋದಾದರೆ ಈಗ ಪ್ರವಾಹದ ವಿರುದ್ಧ ಯಾರೂ ಈಜಾಡಲಿಕ್ಕೆ ಸಾಧ್ಯ ಇಲ್ಲ ಎಕ್ಸಾಂಪಲ್ ಇವಾಗ ತಮಿಳ್ನಾಡಿರುವಂಥದ್ದು ಜನರ ಭಾವನೆಗಳ ವಿರುದ್ಧ ಯಾರು ಹೋದರೂ ಕೂಡ ಅವ್ರ ಎಂಥ ದೊಡ್ಡ ಲೀಡ್ರಾದರೂ ಕೂಡ ಸಕ್ಸಸ್ ಆಗಲ್ಲ ಈಗ ಕರ್ನಾಟಕದಲ್ಲೂ ಕೂಡ ಮನೆ ಮನೆಗಳಲ್ಲೂ ಒಂದಷ್ಟು ಮ ಏನು ರಾಮಮಂದಿರ ನಿರ್ಮಾಣ ಮತ್ತು ರಾಮನ ಬಾಲರಾಮನ ಪ್ರತಿಷ್ಠಾಪನೆ ವಿಚಾರದಲ್ಲಿ ಸಾಮಾನ್ಯವಾಗಿ ಭಾವನಾತ್ಮಕ ವಿಚಾರ ತೆಗೆದುಕೊಂಡಿರ್ತಕ್ಕಂಥ ಹೌದು ರಜೆ ಕೊಟ್ಟಿಲ್ಲ ನಾವು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ನೆರವೇರಿಸಿದ್ದೀವಿ ಅದೇ ಸಮಯದಲ್ಲಿ ಅಂತ ಹೇಳಿದ್ರು ನಾನು ಕೂಡ ನನ್ನ ಹೆಸರಲ್ಲಿ ರಾಮ ಇದೆ ನಾನು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ನಾನು ನನ್ನ ಹೆಸರಲ್ಲಿ ಶಿವ ಇದ್ದೇನೆ ಅಂತ ಹೇಳಿರುವಂಥದ್ದು ಈ ರಾಜಕೀಯ ವ್ಯಕ್ತಿಗಳಾಗಿದ್ದರಿಂದ ರಾಜಕೀಯ ಕಾಲಗಳು ಇದರ ನಷ್ಟ ಮತ್ತು ಲಾಭದ ಅನಿವಾರ್ಯತೆಗಾಗಿ ಕೆಲವೊಮ್ಮೆ ಈ ತರ ಬಹಿರಂಗವಾಗಿ ನೀವು ಪ್ರಶ್ನೆ ಹೇಳಿದ್ರಲ್ಲ ಇದು ಕೇಳೋದಾದ್ರೆ ಈಗ ಅವರೊಬ್ಬ ಮಾಸ್ ಲೀಡರು ಸಿದ್ದರಾಮಯ್ಯ ಅವರು ನಿಸ್ಸಂಶಯವಾಗಿ ಮಾಸ್ ಲೀಡರ್ಗೆ ಜನರ ನಾಡಿ ಮಿಡ್ತಾ ಗೊತ್ತಿರುತ್ತೆ ಆದರೆ ಕಾಂಗ್ರೆಸ್ನ ಮೇಲ್ಕೊಳ್ಕೊಂಡಿದಾರಲ್ಲ ಅಲ್ಲಿ ಒಂದು ಈ ಅಡ್ವೈಸರಿ ಕಮಿಟಿಯಲ್ಲಿ ಎಷ್ಟು ಜನ ಅಲ್ಲಿ ಚುನಾವಣೆ ಗೆಲ್ಲೋಕೆ ಸಾಧ್ಯ ಇರುವಂಥವ್ರು ಇದ್ದಾರೆ ಅವ್ರು ಕೊಡ್ತಿರ್ತಕ್ಕಂಥ ಒಂದಿಷ್ಟು ಸೂಲ್ ಸಲಹೆ ಸೂಚನೆಗಳನ್ನ ಹೈಕಮಾಂಡೇ ಪಾಲಿಸ್ತಾ ಇದೆಯಲ್ಲ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಈನಾ ದೇಶಾದ್ಯಂತ ಸೋಲ್ಲಿಕ್ಕೆ ಮತ್ತು ವಿರೋಧ ಪಕ್ಷ ಆಗಲಿಕ್ಕೂ ಸಾಧ್ಯ ಆಗಿರೋ ಕಾರಣ ಇರತಕ್ಕಂಥ ಆ ಸುತ್ತ ಇರ್ತಕ್ಕಂಥ ಕ್ಯಾಕಸ್ ಮತ್ತು ಅವರೆಲ್ಲರೂ ಕೂಡ ರಾಜ್ಯಸಭಾ ಸದಸ್ಯರು ಮತ್ತು ಪದೇ ಪದೇ ಅವರಿಗೆ ಆರು ವರ್ಷದ ನಂತರ ರಾಜ್ಯಸಭಾ ಸದಸ್ಯರಾಗಬೇಕು ಮತ್ತು ಅವರೆಲ್ಲರೂ ಕೂಡ ಗಾಂಧಿ ಪರಿವಾರವನ್ನು ತಮ್ಮ ಕಂಟ್ರೋಲ್ ಇಟ್ಕೊಳ್ಬೇಕು ಮತ್ತು ಅತಿಯಾದ ತುಷ್ಟೀಕರಣ ರಾಜಕಾರಣವನ್ನು ಹೇಳ್ಕೊಟ್ರು ಮತ್ತು ಅತಿಯಾದ ತುಷ್ಟೀಕರಣದ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇಂಥ ಈನಾಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಕೂಡ ಭಾವನೆಗಳಿಗೆ ಬೆಲೆ ಕೊಟ್ಟು ಇಡೀ ಸಮುದಾಯದ ಭಾವನೆಗಳಿಗೆ ತಕ್ಕಂತಿದ್ರೆ ಇವತ್ತು ಕಾಂಗ್ರೆಸ್ ಇಂಥ ಸ್ಥಿತಿಗೆ ಬರ್ತಿರಲಿಲ್ಲ ಎಸ್ ನೀವು ಹೇಳಿದ್ರಲ್ಲ ಅವ್ರು ಸುತ್ತ ಇರ್ತಕ್ಕಂಥ ಯಾರು ನೋಡಿ ಯಾರು ಎಲೆಕ್ಷನ್ ಇಲ್ಲ ಅದು ಜಯರಾಮ್ ರಮೇಶಿಂದ ಹಿಡಿದು ಎ ಎಲ್ಲರೂ ಕೂಡ ಮತ್ತು ಯಾರಿಗೆಲ್ಲ ಅವಕಾಶಗಳು ಸಿಗಲಿಲ್ಲ ಈಗ ನಿಮ್ಗೆ ಗುಲಾಂ ನಬಿ ಆಜಾದ್ ಅಂತವರು ಪದೇ ಪದೇ ರಾಜ್ಯಸಭಾ ಸದಸ್ಯರಾಗ್ತಿದ್ರು ಒಂದಷ್ಟು ಅವರನ್ನ ಹೊರಗಿಟ್ಟು ಮಾಡೋಣ ಅಂತ ಅನ್ನೋ ಅವರು ಪಕ್ಷವನ್ನೇ ತೊರೆದೋದ್ರು ಅವರ ಅಧಿಕಾರದಿಂದ ಅನುಭವಿಸಿದೆಲ್ಲ ಮರ್ತರು ಮತ್ತು ಅದೇ ಗಾಂಧಿ ಫ್ಯಾಮಿಲಿ ವಿರುದ್ಧ ತಿರುಗಬಿದ್ರು ಅಟ್ ದ ಸೇಮ್ ಟೈಮ್ ಕಪಿಲ್ ಸಿಬಾಲ್ ಇರ್ತಕ್ಕಂಥವ್ರು ಹೀಗೆ ಹಲವಾರು ಇದು ಇದು ಕಾಂಗ್ರೆಸ್ನ ದುರಂತ ಅಂತ ಹೇಳಿದ್ರು ತಪ್ಪಾಗ್ಲಾರ ಯಾಕಂದ್ರೆ ಆ ಕ್ಯಾಕಸ್ ಇದೆಯಲ್ಲ ಕ್ಯಾಕಸ್ ಕಾಂಗ್ರೆಸ್ ಅನ್ನು ಆಳ್ತು ಗಾಂಧಿ ಕುಟುಂಬನ ಪೊರೆ ಕಳಚಿ ಬರಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಖಂಡಿತವಾಗಿ ಇವತ್ತು ಚಿದಾನಂದ ಪಂಡ್ರು ಮತ್ತು ಮಧು ಇಬ್ಬರು ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳಿದ್ದಾರೆ ಚರ್ಚೆ ಚರ್ಚೆ ಹೇಳಿದ್ದಾರೆ ತೆರೆ ಹಿಂದೆ ನಡೆದಿರ್ತಕ್ಕಂಥ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಆದರೆ ವೀಕ್ಷಕರೇ ಒಂದು ಎಂಡ್ ನೋಡಲ್ಲಿ ಹೇಳೋದಾದ್ರೆ ರಾಮ ಯಾಕೆ ಮುಖ್ಯ ಮತ್ತೆ ರಾಮ ಎಲ್ಲಿವರೆಗೂ ಮುಖ್ಯ ಅಂದರೆ ಯಾವ ಎಲ್ಲಿವರೆಗೂ ಒಬ್ಬ ಮನುಷ್ಯ ಕುಟುಂಬ ಜೀವಿಯಾಗಿರ್ತಾನೋ ಅಲ್ಲಿವರೆಗೂ ರಾಮ ಮುಖ್ಯ ಅಂತಾರೆ ಎಲ್ಲಿವರೆಗೂ ಒಬ್ಬ ಗಂಡ ತನ್ನ ಪತ್ನಿ ತನ್ನವಳೇ ಆಗಿರ್ಬೇಕು ಅಂತ ಬಯಸ್ತಾನೋ ಅಲ್ಲಿವರೆಗೂ ರಾಮನ ಅಸ್ತಿತ್ವ ಇರುತ್ತೆ ಎಲ್ಲಿಯವರೆಗೂ ಪತ್ನಿ ತನ್ನ ಗಂಡ ತನಗೊಬ್ಬಳಿಗೆ ಸೀಮಿತವಾಗಿರಬೇಕು ಅಂತ ಬಯಸ್ತಾ ಇರ್ತಾನ ಪತ್ನಿ ಇರ್ತಾಳೋ ಅಲ್ಲಿವರೆಗೂ ಕೂಡ ಶ್ರೀರಾಮಚಂದ್ರ ಸೀತಾಮಾತೆ ಅಸ್ತಿತ್ವ ಇರುತ್ತೆ ಎಲ್ಲಿಯವರೆಗೂ ತಮ್ಮ ತಂದೆ ತಾಯಿಯಂದ್ರ ಮಾತನ್ನು ಕೇಳುವಂಥ ಮಗ ಬೇಕು ಅಂತ ತಂದೆ ತಾಯಿಯಂದ್ರೆ ಬಯಸ್ತಾರೋ ಅದೇ ರೀತಿಯಾಗಿ ಆದರ್ಶವಾಗಿರ್ತಕ್ಕಂಥ ತಂದೆ ತಾಯಿ ಬೇಕು ಅಂತ ಬಯಸುವಂಥ ಮಕ್ಕಳು ಇರ್ತಾರೋ ಅಲ್ಲಿವರೆಗೂ ಕೂಡ ಶ್ರೀ ಇರುವಂಥದ್ದು ಅಂತ ಒಂದು ಶ್ರೀರಾಮ ಇವತ್ತು ಅಯೋಧ್ಯ ತನ್ನ ಮಂದಿರದಲ್ಲಿ ಸ್ಥಾಪನೆ ಆಗಿರುವಂತಹ ದಿನ ಇದು ಇಷ್ಟೊತ್ತವರೆಗೂ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಮಧು ಮತ್ತೆ ಚಿದಾನಂದ ಪಟೇಲ್ರೆ ಎಲ್ಲರೂ ನಿಮಗೂ ಕೂಡ ಧನ್ಯವಾದಗಳು